ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ನಮ್ಮ ಬೆಂಗಳೂರಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಆಂಧ್ರ ರೆಸ್ಟೋರೆಂಟ್ ಇದೆ, ಅದುವೇ ನಂದನಾ ಪ್ಯಾಲೇಸ್ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ಆಂಧ್ರ ಕೊಜಿನ ಒಂದು ಬ್ಯೂಟಿಫುಲ್ ಆಂಧ್ರ ಡಿಶಸ್ನೆಲ್ಲ ಮಾಡ್ತಾರೆ. ಈ ಒಂದು ರೆಸ್ಟೋರೆಂಟಲ್ಲೇ ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಇದೆ, ಅದುವೇ ಚಿಕನ್ ಕ್ಷತ್ರಿಯ. ಸೊ ಈ ಒಂದು ಚಿಕನ್ ಕ್ಷತ್ರಿಯ ಯಾವ ರೀತಿ ಮಾಡಬೇಕು, ಈ ರೆಸ್ಟೋರೆಂಟ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆ ನಿಮಗೆ ಈ ಒಂದು ವಾರದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಮತ್ತು ಇನ್ನು ಯಾವುದೇ ಥರ ಮಾಡಿದಿರಾ, ನಡೀರಿ, ಈ ಒಂದು ಚಿಕನ್ ಕ್ಷತ್ರಿಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ನೋಡಿ ಸ್ನೇಹಿತರೆ, ಈಗ ಈ ಒಂದು ಚಿಕನ್ ಕ್ಷತ್ರಿಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಇಲ್ಲಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು 3 ಟೇಬಲ್ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗತ್ತೆ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ನಾನು 1.5 ಟೀಸ್ಪೂನ್ ಅಷ್ಟು ಹಚ್ಚಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕೊತೀನಿ. ಈ ಬೆಳ್ಳುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಬಾಡಿಸ್ಬೇಕಾಗತ್ತೆ. ಇದ್ರ ಜೊತೆಗೆ ನಾನು 2 ಮೀಡಿಯಂ ಸೈಜಿನ ಈರುಳ್ಳಿ, ಹಚ್ಚಿರ್ತಕ್ಕಂಥ ಈರುಳ್ಳಿನ ಇದರಲ್ಲಿ ಹಾಕೊಳ್ತೇನೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಬಂದುಬಿಟ್ಟು ಈ ಆನಿಯನ್ಸ್. ಈರುಳ್ಳಿ ಏನಿರುತ್ತೆ, ಈ ಈರುಳ್ಳಿನ ನಾವು ಫ್ರೈ ಮಾಡಬೇಕು ಅಂದರೆ ಸಾಟೆ ಮಾಡಬೇಕು. ನೆನಪಿರಲಿ, ಈ ಈರುಳ್ಳಿ ಏನಿರುತ್ತೆ ಕಲರ್ ಬರಬಾರ್ದು, ಜಸ್ಟ್ ಟ್ರಾನ್ಸ್ಲೂಸೆಂಟ್, ಬರೀ ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಒಂದು ಹೈ ಫ್ಲೇಮಲ್ಲಿ 1 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಟಾಸ್ ಮಾಡಿದ್ರೆ ಅಥವಾ ಸಾಟೆ ಮಾಡಿದ್ರೆ ಇದು ಬರುತ್ತೆ. ನೆನಪಿರಲಿ, ಇದನ್ನು ಬ್ರೌನ್ ಮಾಡಬಾರ್ದು. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಿದೆ. ಇದರಲ್ಲಿ ನಾನು 1 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಉದ್ದುದ ಹಚ್ಕೊಂಡಿರೋದು ಹಾಕೊಳ್ತೇನೆ. 1 ಮೀಡಿಯಂ ಸೈಜಿನ ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ, ಕ್ಯಾಪ್ಸಿಕಮ್ನ. ಸೊ ಈಗ ಇದನ್ನ ಸಹ ಇದರಲ್ಲಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಹುರಿಬೇಕಾಗತ್ತೆ. ನೋಡಿ, ಸ್ವಲ್ಪ ಕುಕಿಂಗ್ ಪ್ರೋಸೆಸ್ ಜಲ್ದಿ ಆಗೋದಕ್ಕೆ ನಾನು ಇದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ. ನೋಡಿ, ಈಗ ಇದರಲ್ಲಿ 1/2 ಕೆಜಿ ಚಿಕನ್ ಲೆಗ್ಸ್ ಏನಿದೆ, ಈ ಚಿಕನ್ ಲೆಗ್ಸ್ನ, ಈ ಚಿಕನ್ ಲೆಗ್ ಪೀಸ್ನ ಈ ರೀತಿ ನಾನು ಬೋನ್ ಕಾಣಿಸೋ ಹಾಗೆ ಇದನ್ನು ಓಪನ್ ಮಾಡ್ಕೊಡಿದ್ದೀನಿ, ಸ್ಲಿಟ್ ಓಪನ್ ಕಟ್ ಅಂತ ಹೇಳ್ತಾರೆ ಇದನ್ನು. ಸೊ ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಒಂದು ರೆಸಿಪಿಗೆ ಚಿಕನ್ ಲೆಗ್ ಪೀಸಸ್ನ ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದರಲ್ಲಿ ನಾನು ಸ್ಲಿಟ್ ಓಪನ್ ಕಟ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಆ ಬೋನ್ ಕಾಣೋವರೆಗೂ ನಾವು ಓಪನ್ ಮಾಡಬೇಕಾಗತ್ತೆ. ಈ ಒಂದು ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಈ ಥರ ಒಂದು ದಪ್ಪ ದಪ್ಪ ಚಿಕನ್ ಪೀಸಸ್ ಇದ್ದಾಗ್ಲೂ ಒಳಗಡೆಯಿಂದ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಅಥವಾ ಕುಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಾವು ಯೂಸ್ ಮಾಡ್ತಕ್ಕಂಥ ಮಸಾಲೆ ಆಗಿರ್ಬೋದು, ಒಂದು ಉಪ್ಪು ಖಾರ ಆಗಿರ್ಬೋದು, ಚೆನ್ನಾಗಿ ಎಲ್ಲ ಕಡೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡಿ. 1/2 ಟೀಸ್ಪೂನ್ ಅಷ್ಟು ಅರಿಶಿನ, ಈಗ ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನು ಮಿಕ್ಸ್ ಮಾಡೋಣ. ಸೊ ಈಗ ಇದರಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಕುದಿ ಬರೋದಕ್ಕೆ ಇದನ್ನು ಬಿಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಈಗ 1 20 ನಿಮಿಷದ ಕಾಲ ಮೀಡಿಯಂ ಫ್ಲೇಮಲ್ಲಿ ಈ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ, ಈಗ 1 20 ಮಿನಿಟ್ಸ್ ಆಗಿದೆ. ಸೊ ಈಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಬ್ಯೂಟಿಫುಲ್ಲಾಗಿ ಕುಕ್ ಆಗಿದೆ ನೋಡಿ, ಪರ್ಫೆಕ್ಟಾಗಿದೆ. ಸೊ ಈಗ ಇದರಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳು ಹಾಕ್ತಕ್ಕಂಥ ಸಮಯ. ಇದರಲ್ಲಿ 1 ಟೀಸ್ಪೂನ್ ಅಷ್ಟು ನಾನು ಸೋಂಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರ್ ಮತ್ತೆ 1/2 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ. ಇದನ್ನ ಈಗ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಇದು ಚೆನ್ನಾಗಿ ಕುದಿತಾ ಇದೆ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತೇನೆ. ಇದರೊಟ್ಟಿಗೆ 1 ಟೇಬಲ್ಸ್ಪೂನ್ ಅಷ್ಟು ಈ ಒಂದು ಕ್ಯಾಶ್ಯೂ ನಟ್ ಪೌಡರ್ ಅಂತ ಹೇಳಿದ್ರೆ ಗೋಡಂಬಿಯ ಪೌಡರ್, ಇದನ್ನು ಹಾಕ್ಕೊಳ್ತೇನೆ.
ಈಗ ಯೂಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮೂರು ಇಂಗ್ರೀಡಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಈ ಒಂದು ರೆಸಿಪಿಯಲ್ಲಿ. ಅದುವೇ ವೈಟ್ ಪೆಪ್ಪರ್ ಪೌಡರು, ಸೋಂಪು ಕಾಳಿನ ಪೌಡರು. ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಜು ಪೌಡರ್ ಅಂತ ಹೇಳಿದ್ರೆ ಗೋಡಂಬಿಯ ಪೌಡರ್. ಈ ಮೂರು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಇವಾಗ ಈ ರೆಸಿಪಿನ ಮಾಡಕ್ ಆಗೋದಿಲ್ಲ. ಯಾಕೆ ಈ ಕಾಜು ಪೌಡರ್ ಹಾಕಿದ ತಕ್ಷಣ ಏನಾಗುತ್ತೆ, ಗ್ರೇವಿ ಎಲ್ಲ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ನೆನಪಿಟ್ಕೊಳ್ಳಿ, ಗಟ್ಟಿಯಾಗೋ ಜೊತೆಗೆ ನೀವು ಸ್ವಲ್ಪ ಬಿಟ್ಟರುವೆ ತಳ ಹಿಡಿಯಕ್ಕೆ ಶುರು ಆಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಇದನ್ನ ಸ್ಟಿರ್ ಮಾಡ್ತಾ ಇರಿ, ಅಂದ್ರೆ ಮಿಕ್ಸ್ ಮಾಡ್ತಾ ಇರಿ. ಈ ಒಂದು ಕಾಜು ಪೇಸ್ಟ್ ಬದಲು ಕಾಜು ಪೌಡರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ನೀರಿನ ಅಂಶ ಜಲ್ದಿ ಹೀರ್ಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಒಳ್ಳೆ ಬಾಡಿ ಅಂಡ್ ಟೆಕ್ಸ್ಚರ್ ಕೊಡುತ್ತೆ ಗ್ರೇವಿಗೆ. ಸೊ ಅದ್ರ ಜೊತೆಗೆ ಈ ಗ್ರೇವಿ ಅಥವಾ ಈ ಒಂದು ರೆಸಿಪಿ ಏನಿದೆ ಒಂದು ಬ್ಯೂಟಿಫುಲ್ ಟೇಸ್ಟ್ ಕೂಡ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಇದನ್ನ ನಾವು ಜಾಸ್ತಿ ಟೈಮ್ ಕೊಡಬಾರ್ದು, ಈಗ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಇವಾಗ ಇದು ಥಿಕ್ ಆಗಕ್ಕೆ ಶುರು ಆಗುತ್ತೆ, ಗಟ್ಟಿ ಆಗಕ್ಕೆ ಶುರು ಆಗುತ್ತೆ. ಈಗ ಇದನ್ನ ಒಂದು 2 ಮಿನಿಟ್ಸ್ ಗಳ ಮೀಡಿಯಂ ಫ್ಲೇಮ್ ಅಲ್ಲ ಇದನ್ನ ಹೀಗೆ ಕುಕ್ ಮಾಡಿ ನೋಡಿ. ಈಗ ಈ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಬೋನ್ ಇಂದ ಕೂಡ ಹೊರಗೆ ಬರೋ ಅಷ್ಟು ಲೆವೆಲ್ಗೆ ಇದು ಕುಕ್ ಆಗಿದೆ. ಈಗ ಈ ಚಿಕನ್ ಕ್ಷತ್ರಿಯ ಟೇಸ್ಟ್ ಮಾಡೋದಕ್ಕೆ ರೆಡಿ ಇದೆ. ಪ್ಯಾಲೇಸ್ ನ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಚಿಕನ್ ಕ್ಷತ್ರಿಯ ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಅದೇ ರೆಸ್ಟೋರೆಂಟ್ ಟೇಸ್ಟ್ ನಿಮಗೆ ಸಿಗುತ್ತೆ. ಸೊ ಹಾಗಾದ್ರೆ ನನಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿಲ್ವಾ, ಯಾಕಾಗಿಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆಗಿದೆ ತಾನೇ, ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಕೆಳಗಡೆ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ, ಆಗ್ತಾನೆ ನಾನೆಲ್ಲ ಅಪ್ಡೇಟ್ಸ್ ನಿಮ್ಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮುಂದಿನ ವಾರ ನಾನು ಇನ್ನೊಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. Thank you.